ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಾನವ ಹಕ್ಕು ಉಲ್ಲಂಘನೆ ಆಗುವುದನ್ನು ತಡೆಯಲು ಅಗತ್ಯ ಕಾನೂನು ಅಗತ್ಯವಿದೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ಹೇಳಿದರು. ಮಾನವ ಹಕ್ಕುಗಳು ನಿರಂತರವಾಗಿ ಉಲ್ಲಂಘನೆ ಆಗುತ್ತಿದ್ದರೂ ಅದಕ್ಕೆ ಕಡಿವಾಣ ಹಾಕಲು ಸೂಕ್ತ ಕಾನೂನು ಅವಕಾಶವಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ಅವರು ಪ್ರತಿಪಾದಿಸಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಕೀಲರ ಸಂಘ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನ್ಯಾಯಾಲಯಗಳನ್ನು ತೆರೆಯಲಾಗಿದ್ದರೂ ಯಾವ ಯಾವ ಹಕ್ಕುಗಳು ಉಲ್ಲಂಘನೆ ಆಗುತ್ತಿದೆ, ಆ ಬಗ್ಗೆ ಉಲ್ಲಂಘಿಸಿದವರ ವಿರುದ್ದ ಯಾವ ಕ್ರಮ ಜರುಗಿಸಬೇಕೆಂದು ಕಾನೂನಿನಲ್ಲಿ ಪ್ರಸ್ತಾಪವಿಲ್ಲ. ಇದರಿಂದಾಗಿ ಗೊಂದಲ ಅನುಭವಿಸುವಂತಾಗಿದೆ ಎಂದು ನ್ಯಾಯಾಧೀಶರು ಹೇಳಿದರು. ಒಂದು ಮಗು ಹುಟ್ಟಿ ಬೆಳೆದು ಸಾಯುವವರೆಗೂ ಉಲ್ಲಂಘನೆ ಆಗುತ್ತಲೇ ಇರುತ್ತದೆ. ಮಕ್ಕಳು ಆಟವಾಡುತ್ತಾ ಬೆಳೆಯಬೇಕು, ಆದರೆ ಅಂತಹ ಪರಿಸ್ಥಿತಿ ಈಗ ಇದೆಯೇ ಎಂದು ನ್ಯಾಯಾಧೀಶರು ಪ್ರಶ್ನಿಸಿದರು. ಭ್ರೂಣ ಹತ್ಯೆ, ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ, ಹೆಣ್ಣು ಮಕ್ಕಳ ಹಕ್ಕು ಉಲ್ಲಂಘನೆ, ಹೆಣ್ಣು ಮಕ್ಕಳ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ನಡೆಯುತ್ತಿದ್ದು ಇದೆಲ್ಲದಕ್ಕೂ ಮಾನವ ಹಕ್ಕು ಉಲ್ಲಂಘನೆ ಎಂದು ಹೇಳಿದರು. ಪ್ರಕರಣವೊಂದರ ಸಂಬಂಧ ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಲು ಬರುವ ವ್ಯಕ್ತಿಗೆ ರಕ್ಷಣೆಯಿಲ್ಲ, ಅವನನ್ನೇ ಆರೋಪಿಯನ್ನಾಗಿ ಮಾಡುವ ಮನೋಭಾವ ಜಾಸ್ತಿಯಾಗಿದೆ ಎಂದರು. ದೇಶದ ಬೆನ್ನೆಲುಬು ರೈತ ಎಂದು ಹೇಳುವ ನಾವು ರೈತರಿಗೆ ಯಾವ ರೀತಿ ಬೆಂಬಲ ನೀಡುತ್ತಿದ್ದೇವೆ ಎಂದು ಪ್ರಶ್ನಿಸಿ, ರೈತ ಬೆಳೆದ ಬೆಳೆಗೆ ಸೂಕ್ತ ಬೆಳೆ ಸಿಗುತ್ತಿಲ್ಲ, ಇದು ಸಹ ಮಾನವ ಹಕ್ಕು ಉಲ್ಲಂಘನೆ ಎಂದು ನ್ಯಾಯಾಧೀಶರು ತಿಳಿಸಿದರು. ಮಾನವ ಹಕ್ಕುಗಳ ಉಲ್ಲಂಘನೆಯ ಅಡಿಯಲ್ಲಿ ಯಾವುದೇ ಅಪರಾಧ ಆದರೆ ಅದಕ್ಕೆ ಆ ಅಪರಾಧಕ್ಕೆ ಶಿಕ್ಷೆ ಆ ಕಾಯ್ದೆಯಲ್ಲಿ ಮತ್ತೆ ನಾವು ಮೂಲವಾದ ಈ ಇಂಡಿಯನ್ ಪಿನಲ್ ಕೋಡ್ ಅಡಿಯಲ್ಲಿ ಹೋಗಬೇಕಾಗುತ್ತದೆ. ಈ ಕೆಲವು ಗೊಂದಲಗಳಿವೆ, ಈ ಬಗ್ಗೆ ಒಂದು ಈ ಕಾನೂನಿನಲ್ಲಿ ತಿದ್ದುಪಡಿಯಾಗಿ ಎನ್ಫೋರ್ಸಿಂಗ್ ಏಜೆನ್ಸಿಗೆ ಹೆಚ್ಚಿನ ಅಧಿಕಾರ ನೀಡಿದರೆ ಈ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ನಾವು ತಡೆಗಟ್ಟುವಲ್ಲಿ ಸಾಕಷ್ಟು ಯಶಸ್ಸು ಸಾಧಿಸಬಹುದು. ಮಾನವ ಹಕ್ಕುಗಳ ಉಲ್ಲಂಘನೆ ಹಂತ ಹಂತದಲ್ಲಿ ಜರುಗ್ತಾ ಇದೆ. ಒಬ್ಬ ಮಗು ಹುಟ್ಟಿದಾಗಿನಿಂದಲೇ ಒಬ್ಬ ಆ ಮಗು ಬೆಳೆದು ವಯಸ್ಕನಾಗಿ ನಿಧನ ಹೊಂದುವವರೆಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಜರುಗ್ತಾನೇ ಇರುತ್ತೆ. ಇಂದಿನ ಈ ದಿನದಲ್ಲಿ ಮಗುವಿಗೆ ಶಿಕ್ಷಣ ಹಕ್ಕನ್ನು ತಂದಿದ್ದೀವಿ, ಮಗು ಆಡಿ ಬೆಳಿಬೇಕು. ಆದರೆ ಎಷ್ಟು ಮಟ್ಟಿಗೆ ಇವತ್ತು ಮಕ್ಕಳು ಆಟ ಆಡ್ತಾ ಇದ್ದಾರೆ, ಅವರ ರೀತಿ ಅವರಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ನಾಗರಿಕತೆ ಹೆಚ್ಚಾದಂತೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಕೆಜಿ ಶಾಂತರಾಮ್ ತಿಳಿಸಿದರು. ಮಾನವ ಹಕ್ಕುಗಳ ಉಲ್ಲಂಘನೆಗೆ ಪ್ರಮುಖ ಕಾರಣ ಅಸಮಾನತೆ ಎಂದು ಹೇಳಿದರು. ಈ ಮಾನವ ಹಕ್ಕುಗಳ ಪರಿಕಲ್ಪನೆ ಒಂದು ವಿಶಿಷ್ಟವಾದದ್ದು, ಇದು ತುಂಬಾ ಡೈನಾಮಿಕ್ ಆದ ಪರಿಕಲ್ಪನೆ, ಇದು ನಿರಂತರ ಚಲನಶೀಲ ಆಗಿರುವಂತಹದ್ದು. ನಾಗರಿಕತೆ ಬೆಳೆದಂತೂ ಬೆಳೆದಂತೆಲ್ಲ ಹಕ್ಕುಗಳು ಕೂಡ ಹೆಚ್ಚು ಹೆಚ್ಚಾಗಿ ಸೃಷ್ಟಿಯಾಗ್ತಾ ಹೋಗ್ತದೆ. ಒಂದು ಕಾಲದಲ್ಲಿ ನಾವು ಹೇಗೆ ವಸತಿ, ಊಟ ಮತ್ತು ಇರೋದಕ್ಕೊಂದು ಮನೆಯೇ ನಮ್ಮ ಮೂಲಭೂತ ಎಲ್ಲ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡುತ್ತೆ ಅಂತ ನಾವು ಭಾವಿಸಿದ್ವಿ. ಆದರೆ ನಾಗರಿಕತೆಯ ಮುಂದುವರಿಕೆಯ ಜೊತೆಯಲ್ಲಿ ಅನೇಕ ಅಧಿಕಾರಗಳು, ಅನೇಕ ಹಕ್ಕುಗಳು ಸೇರ್ಪಡೆಯಾಗ್ತಾ ಹೋಯಿತು. ಈ ನಿಟ್ಟಿನಲ್ಲಿ ಇವು ನಿರಂತರವಾಗಿ ಮತ್ತೆ ಮತ್ತೆ ಪರಿಶೀಲನೆಗೆ ಒಳಪಡ್ತವೆ, ಹೊಸ ಹಕ್ಕುಗಳು ಸೇರ್ಪಡೆಯಾಗ್ತಾ ಹೋಗುತ್ತವೆ. ಆದ್ದರಿಂದ ಇವು ಮೂಲಭೂತ ಹಕ್ಕುಗಳೇ ಆಗಿ ಪರಿಣಮಿಸಿದ್ದಾವೆ. ಆದರೆ ಇದರ ದಮನ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೊಬ್ಬ ಬ್ಯೂರೋಕ್ರಾಟ್ ಆಗಿ ನಾನು ಅದನ್ನ ನೋಡಿದಾಗ ನನಗೆ ಅನಿಸೋದು, ಈ ಮಾನವ ಹಕ್ಕುಗಳ ಮೂಲಭೂತ ಶತ್ರುವೇ ಅಸಮಾನತೆ. ಅಸಮಾನತೆ ಇರುವವರೆಗೂ, ಅದು ಲಿಂಗ ಅಸಮಾನತೆ ಇರ್ಬೋದು, ಜಾತಿಯ ಅಸಮಾನತೆ ಇರ್ಬೋದು, ರೇಸ್ ಅಸಮಾನತೆ ಇರ್ಬೋದು, ಅಥವಾ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಅಸಮಾನತೆ ಇರ್ಬೋದು, ಈ ಎಲ್ಲ ಕಾರಣಗಳಿಂದ ನಾವು ಯಾರು ತುಳಿತಕ್ಕೊಳಗಾಗಿದ್ದಾರೋ ಅವರ ಹಕ್ಕುಗಳನ್ನು ಕೂಡ ನಾವು ದಮನ ಮಾಡ್ತಾ ಇದ್ದೀವಿ.
ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಅಧ್ಯಕ್ಷತೆ ವಹಿಸಿದರು. ಎಸ್ಪಿ ಡಾ ದಿವ್ಯಾ ವಿ ಗೋಪಿನಾಥ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಎಚ್ ಹರಿಕುಮಾರ್, ನ್ಯಾಯಾಧೀಶರಾದ ಬಾಬಾ ಸಾಹೇಬ್ ಜಿನ್ನಲ್ಕರ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಅನಿತಾ, ಉಪವಿಭಾಗಾಧಿಕಾರಿ ತಬಸುಂ ಜಹೇರಾ, ವಿದ್ಯೋದಯ ಲಾ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಕೆ ವೆಂಕಟಾಚಲಪತಿ ಸ್ವಾಮಿ, ತುಮಕೂರು ವಿವಿಯ ಸಹ ಪ್ರಾಧ್ಯಾಪಕ ಡಾ ಗುಂಡೇಗೌಡ ಮುಂತಾದವರು ಪಾಲ್ಗೊಂಡಿದ್ದರು. ಆನಂತರ ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನ್ನಲ್ಕರ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ತುಮಕೂರಿನಲ್ಲಿ ಕಾಲೇಜು ಬಳಿ ಕಿರಟಲೆ ಮಾಡುವವರನ್ನು ತಡೆಯಲು ಪೊಲೀಸ್ ಗಸ್ತು ವ್ಯವಸ್ಥೆ ಮಾಡಲಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ತುಮಕೂರಿನ ಮಹಿಳಾ ಕಾಲೇಜು ಹಾಸ್ಟೆಲ್ಗಳ ಬಳಿ ಪುಂಡರ ಹಾವಳಿ ತಡೆಯಲು ಕಾಲೇಜು ಆರಂಭವಾಗುವ ಹಾಗೂ ಬಿಡುವ ಸಮಯದಲ್ಲಿ ಮಹಿಳಾ ಸಿಬ್ಬಂದಿ ಇರುವ ಪೊಲೀಸರ ತಂಡ ಗಸ್ತು ನಡೆಸಲಿದೆ. ಅಂತಹ ಪುಂಡರ ವಿರುದ್ದ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ಮಹಿಳಾ ಸಿಬ್ಬಂದಿ ಒಳಗೊಂಡ ಎಎಸ್ಐ ನೇತೃತ್ವದ ತಂಡ ಇಂತಹ ಶಾಲಾ ಕಾಲೇಜುಗಳ ಬಳಿ ಗಸ್ತು ನಡೆಸಿ ಪುಂಡರ ಹಾವಳಿ ತಡೆಯುತ್ತಿದೆ. ಇಂತಹ ಶಾಲಾ ಕಾಲೇಜುಗಳನ್ನು ಪಟ್ಟಿ ಮಾಡಿ ಸಿಬ್ಬಂದಿ ನಿಯೋಜಿಸಲಾಗುತ್ತಿದೆ ಎಂದರು. ಇತ್ತೀಚೆಗೆ ಶಾಲಾ ಕಾಲೇಜುಗಳ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರ ಸಭೆ ನಡೆಸಿ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಪುಂಡರ ತೀಟಲೆ ತಡೆಯುವ ಕುರಿತು ಚರ್ಚಿಸಲಾಯಿತು. ಅಪರಿಚಿತ ವ್ಯಕ್ತಿಗಳು ಶಾಲಾ ಕಾಲೇಜು ಬಳಿ ಕಾಣಿಸಿಕೊಂಡರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ ಎಂದರು. ವಿದ್ಯಾರ್ಥಿನಿಯರು ಮೊಬೈಲ್ನಲ್ಲಿ ಪುಂಡರ ಫೋಟೋ ತೆಗೆದು ಪೊಲೀಸರ ಮಾಹಿತಿಗಾಗಿ ವಾಟ್ಸ್ಆಪ್ ನಂಬರ್ 9480802900 ಈ ನಂಬರ್ಗೆ ಕಳುಹಿಸುವಂತೆ ತಿಳಿಸಲಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ಪ್ರೀಪೇಯ್ಡ್ ಆಟೋ. ನಗರದ ಅಶೋಕ ರಸ್ತೆಯ ಬಸ್ ನಿಲ್ದಾಣದ ಬಳಿ ಪ್ರೀಪೇಯ್ಡ್ ಆಟೋ ಸೇವೆ ಒದಗಿಸಲು ಚರ್ಚೆ ನಡೆಸಿದೆ. ಮುಂದಿನ ಆರ್ಟಿಎ ಸಭೆಯಲ್ಲಿ ಕುರಿತು ತೀರ್ಮಾನಿಸಲಾಗುತ್ತದೆ. ಇದರಿಂದ ಅಶೋಕ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಆಟೋಗಳು ನಿಲ್ಲುವುದನ್ನು ತಡೆಯಬಹುದು ಎಂದರು. ಅಶೋಕ ರಸ್ತೆಯಲ್ಲಿ ಸಂಚಾರ ಒತ್ತಡ ಜಾಸ್ತಿ ಇದೆ, ಜೊತೆಗೆ ಆಟೋಗಳ ಹಾವಳಿ ಹೆಚ್ಚಾಗಿದೆ. ಇದರ ತಡೆಗೆ ಪ್ರೀಪೇಯ್ಡ್ ಆಟೋ ಸೇವೆ ಒದಗಿಸಲಾಗುತ್ತಿದೆ. ಸಂಚಾರ ನಿಯಂತ್ರಣದ ಜೊತೆಗೆ ಪ್ರಯಾಣಿಕರಿಗೂ ನಿಗದಿತ ಪ್ರಯಾಣ ದರದ ಆಟೋ ಸೇವೆ ಒದಗಿಸುವಂತಾಗುತ್ತದೆ ಎಂದು ಎಸ್ಪಿ ಹೇಳಿದರು. ಕೊರಟಗೆರೆಯಲ್ಲಿ ಈ ತಿಂಗಳ 17ರಂದು ಮಹಿಳಾ ಸಬಲೀಕರಣ ಜಾಗೃತಿ ಸಮಾವೇಶ ಏರ್ಪಾಡಾಗಿದೆ. ಕೊರಟಗೆರೆಯಲ್ಲಿ ಇದೇ ತಿಂಗಳ 17ರಂದು ಬೃಹತ್ ಮಹಿಳಾ ಸಬಲೀಕರಣ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕೌಶಲ್ಯಾಭಿವೃದ್ದಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪರ್ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುರಳೀಧರ್ ಹಾಲಪ್ಪರ್ ಅವರು, ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ದೃಷ್ಟಿಯಿಂದ ಮಹಿಳಾ ಕಾಂಗ್ರೆಸ್ ವತಿಯಿಂದ 25ಕ್ಕೂ ಹೆಚ್ಚು ಖಾಸಗಿ ಸರ್ಕಾರೇತರ ಸಂಸ್ಥೆಗಳ ನೇತೃತ್ವದಲ್ಲಿ ಮಹಿಳಾ ಜಾಗೃತಿ ಸಮಾವೇಶವನ್ನ ಏರ್ಪಡಿಸಲಾಗುತ್ತಿದೆ ಎಂದರು. ಈ ಸಮಾವೇಶದಲ್ಲಿ ಕ್ಷೇತ್ರದ 11,000ಕ್ಕೂ ಹೆಚ್ಚು ಮಹಿಳೆಯರು ಹಾಗೂ ನಿರುದ್ಯೋಗಿ ಯುವತಿಯರು ಭಾಗವಹಿಸುವರು. ಕೃಷಿ, ಹೈನುಗಾರಿಕೆ, ಕಂಪ್ಯೂಟರ್, ಹೊಲಿಗೆ ತರಬೇತಿ ಸೇರಿದಂತೆ ವಿವಿಧ ಸ್ವಯಂ ಉದ್ಯೋಗ ಯೋಜನೆಗಳು ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಸಚಿವೆ ಉಮಾಶ್ರೀ, ಮಾಜಿ ಸಚಿವೆ ಮೋಟಮ್ಮ, ರಾಣಿ ಸತೀಶ್, ಚಿತ್ರನಟಿ ಹಾಗೂ ಎಂಎಲ್ಸಿ ಜಯಮಾಲಾ ಮತ್ತಿತರರು ಪಾಲ್ಗೊಳ್ಳುವರು. ಏನಾದರೂ ಒಂದು ತರಬೇತಿ ತಗೊಳ್ಳಿ, ಸ್ವಂತ ಏನಾದರೂ ಕಾಲ ಮೇಲೆ ನಿಂತುಕೊಳ್ಳಿ ಅಂತ ಅಪೇಕ್ಷೆ ಇರುತ್ತೆ ಹೊರತು, ನಾವು ಕಾರ್ಯಕ್ರಮ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ರು ಬರ್ತಾರೆ, ಇನ್ನೊಬ್ರು ಮಾಡಿದ್ರು ಬರ್ತಾರೆ. ಇದರಲ್ಲಿ ನಾವು ರಾಜಕೀಯ ಬೆಳೆಸ್ತಾ ಇಲ್ಲ, ಇದು ನಾವು ಪಕ್ಷದ ಕಾರ್ಯಕ್ರಮ ಆದ್ರೂ ನಾವು ರಾಜಕೀಯ ದೃಷ್ಟಿಯಲ್ಲಿ ರಾಜಕೀಯ ಕೋನದಲ್ಲಿ ನೋಡ್ತಿಲ್ಲ. ಎಲ್ರಿಗೂ ನಾವು ಏನ್ ಆಹ್ವಾನ ಕೊಡ್ತಿದೀವಿ ಅಂದ್ರೆ, ಪಕ್ಷಾತೀತವಾಗಿ ಬರ್ರಿ, ನೀವು ಗಟ್ಟಿಯಾಗಿದ್ರೆ, ನೀವು ಸದೃಢರಾಗಿದ್ರೆ, ನೀವು ಸಬಲರಾಗಿದ್ರೆ ನಮ್ಮ ಕಡೆ ಕಣ್ಣೆ ನೋಡಿದ್ರು, ನನಗೆಲ್ಲ ಅನುಕೂಲ ಮಾಡಿಕೊಡ್ರು. ಈಗ ನಾವು ಯಾರಿಗೋ ಒಂದು ಸಣ್ಣ ಪುಟ್ಟ ಒಂದು ಸಹಾಯ ಮಾಡೋದಕ್ಕಿಂತ ಅವರಿಗೆ ಜೀವನ ಪೂರ್ತಿ ಏನಾದರೂ ಒಂದು ಅನುಕೂಲ ಆಗಲಿ ಅಂತ ಒಂದು ಪ್ರಾಮಾಣಿಕವಾದಂತ ಒಂದು ಹಾನೆಸ್ಟ್ ಇದು ಎಫರ್ಟ್ ಇತ್ತು. ಇಷ್ಟು ಹೇಳಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಸೋಮಣ್ಣ, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಕುಮಾರ್, ಉಪಾಧ್ಯಕ್ಷ ಚಂದ್ರಶೇಖರ್, ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಬಾಬು, ಕಿಶೋರ್, ವಸಂತ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಗೃಹ ರಕ್ಷಕ ದಳದಿಂದ ಗೃಹ ರಕ್ಷಕರ ದಿನವನ್ನು ಆಚರಿಸಲಾಯಿತು. ಈ ವೇಳೆ ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ ಹಿರಿಯ ಗೃಹ ರಕ್ಷಕರನ್ನು ಸನ್ಮಾನಿಸಿ ಗೌರವಿಸಿದರು. ಸೇವಾ ಮನೋಭಾವನೆಯಿಂದ ಪ್ರಾಣಿ ರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆಯಲ್ಲಿ ಪೊಲೀಸರೊಂದಿಗೆ ಕೈಜೋಡಿಸುವ ಗೃಹ ರಕ್ಷಕರ ಸೇವೆ ಶ್ಲಾಘನೀಯ ಎಂದು ಅಡಿಷನಲ್ ಎಸ್ಪಿ ಡಾ ಬಿಜೆ ಶೋಭಾರಾಣಿ ಹೇಳಿದರು. ಜಿಲ್ಲಾ ಗೃಹ ರಕ್ಷಕ ದಳ ಏರ್ಪಡಿಸಿದ್ದ ಅಖಿಲ ಭಾರತ ಗೃಹ ರಕ್ಷಕರ ದಿನಾಚರಣೆ ಉದ್ಘಾಟಿಸಿದ ಅವರು, ಸಮವಸ್ತ ಧರಿಸಿದವರು ಅವರ ಘನತೆ ಕಾಪಾಡುವಂತೆ ನಡೆದುಕೊಂಡು ತಮ್ಮ ಸಂಸ್ಥೆಗೆ ಗೌರವ ತರಬೇಕು ಎಂದರು.
ಪೊಲೀಸ್ ಗೃಹರಕ್ಷಕ ದಳದಂತಹ ಸಮವಸ್ತ್ರ ಸೇವಾದಾರಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ನಂಬಿಕೆ ಇದೆ. ಇವರು ತಮ್ಮ ರಕ್ಷಣೆಗೆ ಬರುತ್ತಾರೆ ಎಂಬ ವಿಶ್ವಾಸವಿದೆ. ಜನರ ನಂಬಿಕೆ ವಿಶ್ವಾಸ ಉಳಿಸಿಕೊಳ್ಳಲು ಕಾಳಜಿ ವಹಿಸಬೇಕು ಎಂದರು. ಪೊಲೀಸರಿಂದ ಎಲ್ಲ ಕೆಲಸ ನಿರೀಕ್ಷಿಸುವಂತಹ ಪರಿಹಾರ ಅಪೇಕ್ಷಿಸುವಂತಹ ಪರಿಸ್ಥಿತಿ ಸಾರ್ವಜನಿಕರಲ್ಲಿದೆ. ಜನರ ನಿರೀಕ್ಷೆ ಹುಸಿ ಮಾಡದಂತೆ ನಡೆದುಕೊಳ್ಳಬೇಕು. ಸಮವಸ್ತ್ರಧಾರಿಗಳು ಸೇವೆ ಹಾಗೂ ಕರ್ತವ್ಯ ನಿಷ್ಠೆಗೆ ಬದ್ಧರಾಗಿರಬೇಕು. ಆ ಮೂಲಕ ಸಾರ್ವಜನಿಕರ ರಕ್ಷಣೆಯಲ್ಲಿ ತೊಡಗಬೇಕು ಎಂದು ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ ಹೇಳಿದ್ರು. ಈಗ ಒಬ್ಬ ಮಫ್ತಿಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಯಾರೂ ಗಮನಿಸಲ್ಲ. ಅದೇ ಒಂದು ಯೂನಿಫಾರ್ಮ್ ಸರ್ವಿಸ್ ಅಲ್ಲಿ ಎಲ್ಲರೂ ಗಮನಿಸ್ತಾರೆ. ಅವಾಗ ಆ ಡಿಗ್ನಿಟಿ ಹಂಗೆ ಮೇಂಟೈನ್ ಮಾಡಬೇಕು. ಯೂನಿಫಾರ್ಮ್ ಡಿಗ್ನಿಟಿ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನಾವೇನಿಲ್ಲಿ ಶಾಶ್ವತ ಇಲ್ಲ, ಅಥವಾ ನೀವು ಶಾಶ್ವತ ಇಲ್ಲ, ಇಲಾಖೆ ಶಾಶ್ವತ ಇದೆ. ಆಯ್ತಲ್ಲ, ಈಗ ಪೊಲೀಸ್ ಇಲಾಖೆ ಆಗಲಿ, ಆಲ್ ಯೂನಿಫಾರ್ಮ್ ಸರ್ವಿಸ್ ಅರೆ ಹೋಮ್ ಗಾರ್ಡ್ಸ್ ಅರೆ ಎವ್ರಿಥಿಂಗ್. ನಾವು ಒಂದ್ ದಿವಸ ಹೋಗ್ತೀವಿ, ನೀವು ಒಂದ್ ದಿವಸ ಹೋಗ್ತೀರಾ, ಅರೆ ಹೋಮ್ ಗಾರ್ಡ್ಸ್ ಇಲಾಖೆಯಲ್ಲಿ ಹೋಗಲ್ಲ, ಪೊಲೀಸ್ ಇಲಾಖೆಯಲ್ಲಿ ಹೋಗಲ್ಲ, ಇರುತ್ತದೆ. ಆಯ್ತಲ್ಲ, ಅದಕ್ಕೆ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಯಾವಾಗ್ಲೂ ನಡೆದುಕೊಳ್ಬೇಕು. ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೋ ಡಾ ರವಿಕುಮಾರ್ ಮಾತನಾಡಿ, ಗೃಹರಕ್ಷಕ ದಳದವರು ಪೊಲೀಸ್ ಸೇರಿದಂತೆ ಅಗ್ನಿಶಾಮಕ ದಳ, ಅಬಕಾರಿ, ಗಣಿಗಾರಿಕೆ ಇಲಾಖೆಯಲ್ಲಿ ಸೇವಾ ನಿಯೋಜಿತರಾಗಿದ್ದಾರೆ. ನಗರದ ಎರಡು ಬಂದಿಖಾನೆಯಲ್ಲೂ ಗೃಹರಕ್ಷಕರಿದ್ದಾರೆ ಎಂದರು. ಹೇಮಾವತಿ ನಾಲೆಯು ಬಂದೋಬಸ್ತ್ ಕಾರ್ಯದಲ್ಲಿ ಜಿಲ್ಲೆಯ 200 ಗೃಹರಕ್ಷಕರು 42 ದಿನಗಳ ಕಾಲ ಉತ್ತಮ ಕರ್ತವ್ಯ ನಿರ್ವಹಿಸಿದ್ರು. ಅಗ್ನಿಶಾಮಕದಳ ಸಿಬ್ಬಂದಿ ಜೊತೆಯಲ್ಲಿ ಅನೇಕ ಅನಾಹುತ ಪ್ರಾಣಹಾನಿ ತಡೆಯಲು ಗೃಹರಕ್ಷಕರು ನೆರವಾಗಿದ್ದಾರೆ. ಉತ್ತಮ ಸೇವೆಗಾಗಿ ಜಿಲ್ಲೆಯ ಅನೇಕ ಗೃಹರಕ್ಷಕರು ರಾಷ್ಟಪತಿ ಹಾಗೂ ಮುಖ್ಯಮಂತ್ರಿಗಳ ಗೌರವ ಪಡೆದಿದ್ದಾರೆ ಎಂದು ರವಿಕುಮಾರ್ ಹೇಳಿದರು. ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಗಣಿಗಾರಿಕೆ ಇದೆ. ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಅಥವಾ ಪಾವಗಡ ತಾಲೂಕಿನ ಚಂದ್ರಬಾವಿ ಆಗಿರ್ಬೋದು, ಮತ್ತೆ ತುಮಕೂರಿನ ತಾಲೂಕು ಮತ್ತೆ ತಿಪ್ಟೂರು ತಾಲೂಕಿನಲ್ಲಿ ಸಾಕಷ್ಟು ಗಣಿಗಾರಿಕೆಗಳಲ್ಲಿ ಗಣಿಗಾರಿಕೆ ಇಲಾಖೆಯವರು ನಮ್ಮ ಮೆನ್ನನ್ನು ಉಪಯೋಗಿಸಿಕೊಂಡು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಎರಡು ಜೈಲುಗಳಿದೆ, ಒಂದು ಪುರುಷ ಜೈಲು ಮತ್ತು ಮಹಿಳಾ ಜೈಲು, ಮತ್ತೆ ಸಬ್ ಜೈಲುಗಳಿದೆ. ಸಬ್ ಜೈಲುಗಳಲ್ಲೂ ಕೂಡ ಗೃಹರಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಎರಡೂ ಜೈಲುಗಳಲ್ಲಿ ಮಹಿಳಾ ಜೈಲುಗಳಲ್ಲಿ ಸುಮಾರು 10 ಮಂದಿ ಮಹಿಳೆ ನಮ್ಮ ಗೃಹರಕ್ಷಕಿಯರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪುರುಷರ ಜೈಲಿನಲ್ಲೂ ಕೂಡ 10 ಜನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಯಾವುದೇ ಒಂದು ಕರ್ತವ್ಯ ಬಂದಂತ ಒಂದು ಕೆಲಸವನ್ನು ಬಂದೋಬಸ್ತ್ ಕರ್ತವ್ಯಕ್ಕೆ ಬರಬೇಕು ಅಂದಾಗ ನಮ್ಮವರು ಪ್ರಾಮಾಣಿಕವಾಗಿ ನೀವೆಲ್ಲ ಸೇವೆಯನ್ನು ಸದಾಯ ಮಾಡ್ತಾ ಇದ್ದೀರಾ. ಹೇಮಾವತಿ ಇತ್ತೀಚೆಗೆ ನಮ್ಮ ಮೇಡಮ್ ಗಮನಕ್ಕೆ ತರ್ತಾ ಇದ್ದೀನಿ. ಹೇಮಾವತಿ ನಾಲೆಯಿಂದ ರೈತರು ಪಂಪ್ಸೆಟ್ ಮುಖಾಂತರ ಜಮೀನಿಗೆ ನೀರು ಹಾಯಿಸ್ಕೊಂತಾರೆ ಅನ್ನೋಂತ ಸಂದರ್ಭದಲ್ಲಿ ಆ ನೀರು ಕುಡಿಯ ನೀರಿಗೆ ಬಳಸ್ಕೊಬೇಕು ಅನ್ನೋಂತ ಒಂದು ರಾಜ್ಯ ಸರ್ಕಾರದ ಒಂದು ಏನ್ ಆದೇಶ ಇದೆ, ಅದನ್ನ ಗೃಹರಕ್ಷಕರು 42 ದಿನಗಳ ಕಾಲ 200 ಜನ ಗೃಹರಕ್ಷಕರು ಆ ನಾಲೆಯ ಸುತ್ತಲೂ ಅದನ್ನ ಕರ್ತವ್ಯ ನಿರ್ವಹಿಸಿದ ಒಂದು ದೊಡ್ಡ ಹೆಗ್ಗಳಿಕೆ ಅಂತ ನಾನು ಭಾವನೆ ಮಾಡಿಕೊಂಡಿದ್ದೀನಿ. ಹಾಗೆ ರಾಷ್ಟೀಯ ವಿಪತ್ತು ಸಂಭವಿಸಿದಂತಹ ಸಂದರ್ಭದಲ್ಲಿ ನಮ್ಮ ಗೃಹರಕ್ಷಕರಿಗೆ ಎಲ್ಲಾ ತರದ ನಾವು ಟ್ರೈನಿಂಗ್ಗಳನ್ನು ಕೊಟ್ಟಿರ್ತೀವಿ. ಈಗ ನಾವು ಸ್ಪೋರ್ಟ್ಸ್ ಅನ್ನು ಮಾಡ್ತಾ ಇದ್ದೀವಿ 21, 22, 23 ತಾರೀಕು. ಆ ಸ್ಪೋರ್ಟ್ಸ್ ಅಲ್ಲೂ ಕೂಡ 6 ಪ್ರೊಫೆಷನಲ್ ಗೇಮ್ಸ್ಗಳನ್ನು ಕೂಡ ಅದರೊಳಗೆ ಇನ್ಕ್ಲೂಡ್ ಮಾಡಿರ್ತಾರೆ. ನಿಮ್ಗೆಲ್ಲರಿಗೂ ಟ್ರೈನಿಂಗ್, ಸಾಕಷ್ಟು ಜನಕ್ಕೆ ಎಲ್ಲರಿಗೂ ಕೂಡ ಟ್ರೈನಿಂಗ್ ಆಗಿರುತ್ತೆ. ಈ ವೇಳೆ ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ ಗೃಹರಕ್ಷಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ರಾಷ್ಟಪತಿ ಪದಕ ಪುರಸ್ಕೃತರಾದ ತವರೆಕೆರೆ ಘಟಕಾಧಿಕಾರಿ ಪಿಟಿ ಬಸವರಾಜು, ನೊಣವಿನಕೆರೆ ನಿವೃತ್ತ ಘಟಕಾಧಿಕಾರಿ ಎನ್ ಪ್ರಕಾಶ್ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಘಟಕಾಧಿಕಾರಿಗಳ ಸೇವೆ ಸ್ಮರಿಸಿ ಗೌರವಿಸಲಾಯಿತು. ನಗರಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ, ಪತ್ರಕರ್ತ ಮಣಿರಾಜು, ಸೆಕೆಂಡ್ ಇನ್ ಕಮಾಂಡೋ ಪಿ ಸುಧೀರ್, ಘಟಕಾಧಿಕಾರಿ ಡಿಸಿ ಪ್ರಕಾಶ್ ಮೂರ್ತಿ ಮೊದಲಾದವರು ಭಾಗವಹಿಸಿದ್ರು. ಗುಬ್ಬಿ ತಾಲೂಕು ಕುಲುಮೆಗುಡ್ಲು ಗ್ರಾಮದ ಎಮ್ಮೆ 2 ಕರುಗಳಿಗೆ ಜನ್ಮ ನೀಡಿದೆ. ಎಮ್ಮೆ ಹಾಗೂ ಕರುಗಳು ಆರೋಗ್ಯವಾಗಿವೆ. ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಕುಲುಮೆಗುಡ್ಲು ಗ್ರಾಮದ ಎಮ್ಮೆ 2 ಕರು ಹಾಕಿ ಅಚ್ಚರಿ ಮೂಡಿಸಿದೆ. ಗ್ರಾಮದ ಪೆರುಮಳಯ್ಯ ಅವರ ನಾಟಿ ಎಮ್ಮೆ 1 ಗಂಡು 1 ಹೆಣ್ಣು ಕರುವಿಗೆ ಜನ್ಮ ನೀಡಿದೆ. ಎಮ್ಮೆ ಹಾಗೂ ಕರುಗಳು ಆರೋಗ್ಯವಾಗಿವೆ. ಎಮ್ಮೆ ಒಪ್ಪತ್ತಿಗೆ 4 ಲೀಟರ್ ಹಾಲು ಕರೆಯುತ್ತದೆ. ಎಮ್ಮೆ 2 ಕರು ಹಾಕಿರುವುದು ನನ್ನ ಅದೃಷ್ಟ ಎಂದು ಪೆರಮಳಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಇವರು ಸಾಕಿದ್ದ ನಾಟಿ ಹಸು 3 ಕರು ಹಾಕಿತ್ತು. 2 ಕರು ಹಾಕಿರುವ ಎಮ್ಮೆಯ ವಿಚಾರ ಸುತ್ತಮುತ್ತಲ ಊರುಗಳಿಗೂ ಹರಡಿದೆ. ಎಮ್ಮೆ ಹಾಗೂ ಕರುಗಳು ನೋಡಲು ಜನ ಕುತೂಹಲದಿಂದ ಬರುತ್ತಿದ್ದಾರೆ.
ಆಟೋಗಳಿಗೆ ಡಿಎಲ್ ಕಾರ್ಡ್ಗಳ ಮೇಲೆ ನಕಲಿ ಬ್ಯಾಡ್ಜ್ ನಂಬರ್ ನೀಡಿ ಪರವಾನಿಗೆ ಪಡೆಯಲು ನೆರವಾಗಿದ್ದ ಇಬ್ಬರು ಆರೋಪಿಗಳನ್ನು ತುಮಕೂರು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಡಿಎಲ್ ಸ್ಮಾರ್ಟ್ ಕಾರ್ಡ್ಗಳ ಮೇಲೆ ಡಿಟಿಪಿ ಮೂಲಕ ನಕಲಿ ಬ್ಯಾಡ್ಜ್ ನಂಬರ್ಗಳನ್ನು ನೀಡಿ ಪರವಾನಗಿ ಮಾಡಿಕೊಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ತುಮಕೂರು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನಗರದ ಚಿಕ್ಕಪೇಟೆಯ ಡಿಟಿಪಿ ಆಪರೇಟರ್ ಜಗದೀಶ್ ಬಸವಂತಪ್ಪ ಪೂಜಾರ್ ಹಾಗೂ ಆಟೋ ಚಾಲಕ ಶ್ರೀಕಾಂತ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ತುಮಕೂರಿನಲ್ಲಿ ಆಟೋಗಳಿಗೆ ಡಿಟಿಪಿ ನಂಬರ್ ನೀಡಲು ದಾಖಲಾತಿ ಪರಿಶೀಲನೆ ಮಾಡುವಾಗ ಮೂಲ ಡಿಎಲ್ ಸ್ಮಾರ್ಟ್ ಕಾರ್ಡ್ಗಳ ಮೇಲೆ ಡಿಟಿಪಿ ಮೂಲಕ ನಕಲಿ ಬ್ಯಾಡ್ಜ್ ನಂಬರ್ಗಳನ್ನು ಹಾಕಿರುವುದು ಗೊತ್ತಾಯಿತು. ಚಿಕ್ಕಪೇಟೆಯ ನಂದಿ ಗ್ರಾಫಿಕ್ಸ್ ಡಿಟಿಪಿ ಸೆಂಟರ್ನಲ್ಲಿ ಇಂತಹ ನಕಲಿ ಬ್ಯಾಡ್ಜ್ ಮಾಡಲಾಗುತ್ತಿದೆ ಎಂಬ ವಿಚಾರ ತಿಳಿದು ನಗರ ಠಾಣೆ ಪೊಲೀಸರು ಆರೋಪಿ ಜಗದೀಶ್ ಹಾಗೂ ಇವನಿಗೆ ಸಹಕರಿಸುತ್ತಿದ್ದ ಆಟೋ ಚಾಲಕ ಶ್ರೀಕಾಂತ್ನನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಆರೋಪಿ ಶ್ರೀಕಾಂತ್ ನಕಲಿ ಬ್ಯಾಡ್ಜ್ ನಂಬರ್ ಮಾಡಿಸಲು ಆಟೋ ಚಾಲಕರಿಂದ 6,000 ರೂಪಾಯಿ ಸಂಗ್ರಹಿಸುತ್ತಿದ್ದ. ನಕಲಿ ಬ್ಯಾಡ್ಜ್ ನಂಬರ್ ಬಳಸಿ ವಾಹನಗಳ ಪರವಾನಗಿ ಮಾಡಿಕೊಡುತ್ತಿದ್ದರು ಎಂದು ಎಸ್ಪಿ ಹೇಳಿದರು. ಟೌನ್ ಸ್ಟೇಷನ್ಗೆ ವರ್ಗಾವಣೆ ಮಾಡಿದ್ದಾರೆ. ಟೌನ್ ಇನ್ಸ್ಪೆಕ್ಟರ್ ಗಂಗಲಿಂಗಯ್ಯ ಮತ್ತು ಟೌನ್ ಸಬ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರು ತನಿಖೆ ಮಾಡಿ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ A1 ಬಂದ್ಬಿಟ್ಟು ಜಗದೀಶ್ ಪೂಜಾರ್ ಅಂತ, ಅವರು ನೇಟಿವ್ ಆಫ್ ಹಾವೇರಿ ಡಿಸ್ಟ್ರಿಕ್ಟ್ ಬಟ್ ತುಮಕೂರಲ್ಲಿ ವಾಸವಿದ್ದಾರೆ. ಸೆಕೆಂಡ್ A2 ಇಸ್ ಶ್ರೀಕಾಂತ್, 30 ವರ್ಷ, ನೇಟಿವ್ ಆಫ್ ಉಪ್ಪಾರಹಳ್ಳಿ, ಈಸ್ ಎನ್ ಆಟೋ ಡ್ರೈವರ್. ಇವರದು ಮೋಡಸ್ ಆಪರೇಟಿ ಹೇಗೆ ಇದೆ ಅಂದರೆ, ಇವರು ಆಟೋ ಡ್ರೈವರ್ ಶ್ರೀಕಾಂತ್ ಅವರು ಬೇರೆ ಆಟೋದವರಿಗೆ ಹೇಳುವುದು, ನನಗೆ RTO ಏಜೆಂಟ್ ಒಬ್ಬ ಪರಿಚಯ ಇದೆ, ನೀವು ನನಗೆ 6,000 ಕೊಡು, ನಾನು ನಿಮಗೆ ಬ್ಯಾಡ್ಜ್ ಮಾಡಿಸ್ಕೊಡ್ತೇನೆ ಅಂತ ಆಟೋ ಡ್ರೈವರ್ಸ್ಗೆ ಹೇಳ್ಕೊಡ್ತಾ ಇದ್ರು. ತದನಂತರ ಮನೆಯಲ್ಲಿ ಅಂದರೆ ಈ ಜಗದೀಶಿಗೆ ಒಂದು DTP ಶಾಪ್ ಇದೆ, ಆ DTP ಶಾಪಲ್ಲಿ ಒರಿಜಿನಲ್ DL ಮೇಲೆ DTP ಯೂಸ್ ಮಾಡಿ ಫೇಕ್ ಬ್ಯಾಡ್ಜಸ್ ಅನ್ನು ಪ್ರಿಂಟ್ ಮಾಡಿಕೊಡ್ತಾ ಇದ್ರು ಆ್ಯಂಡ್ ಆಟೋ ಡ್ರೈವರ್ಸ್ಗೆ ಕೊಡ್ತಾ ಇದ್ರು. ಸೊ 6,000 rupees ಯು ವಿಲ್ ಗೆಟ್ ಎ ಬ್ಯಾಡ್ಜ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಹೊಸ RTO ನಿಯಮಗಳ ಪ್ರಕಾರ ಬ್ಯಾಡ್ಜ್ ನಂಬರ್ ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ ಅ ಪರ್ಮಿಟ್. ಯಾರಿಗೆ ಬ್ಯಾಡ್ಜ್ ಇದೆ ಅವರಿಗೆ ಪರ್ಮಿಟ್ ಸಿಗ್ತದೆ. ಸೊ ಈ ಥರ ಎಷ್ಟೊಂದು ಪರ್ಮಿಟ್ಗಳು ನಮ್ಮ ಆಟೋ ಡ್ರೈವರ್ಸ್ಗೆ ಇಶ್ಯೂ ಆಗಿದ್ದಾರೆ ಅಂತ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ತನಿಖೆ ಮಾಡಬೇಕು. ಇದಕ್ಕೆ ನಮ್ಮ RTO ಅಧಿಕಾರಿಗಳಿಗೂ ಸಹ ಸಹಾಯ ಬೇಕಾಗುತ್ತೆ. ಸೊ ನಾವು ಆಲ್ರೆಡಿ ಪತ್ರ ವ್ಯವಹಾರ ಮಾಡ್ತಾ ಇದೆ ಈ ವಿಷಯದಲ್ಲಿ. ಅದೇ ಈವರೆಗೆ ಎಷ್ಟು ಆಗಿದೆ ಅಂತ ನಾವು ಇನ್ನೂ ವೆರಿಫಿಕೇಶನ್ ಮಾಡಬೇಕು. ಇನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಅದು. ಸದ್ಯಕ್ಕೆ ನಮಗೆ ಗೊತ್ತಿರೋ ಹಾಗೆ 10 cases, 10 DL ವಿ ಕುಡ್ ಸೀಸ್, ಬಟ್ ಎಷ್ಟು ಜನರ ಹತ್ರ ಆಲ್ರೆಡಿ ಇದೆ ಅಂತ ನಾವು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದಾಗ, ಸುಮಾರು 8,000 ಆಟೋಗಳಿದೆ ನಮ್ಮ ತುಮಕೂರು ಸಿಟಿಯಲ್ಲಿ, ಅದರಲ್ಲಿ ಪ್ರತಿಯೊಂದು ಚೆಕ್ ಮಾಡಿದಾಗ ನಮಗೆ ಎಷ್ಟು ಫೇಕ್ ಬ್ಯಾಡ್ಜಸ್ ಇದೆ ಅಂತ ಗೊತ್ತಾಗ್ತದೆ. ಸೊ ಇದು ನಮ್ಮ ಪೊಲೀಸು ಮತ್ತು RTO ಅಫೀಷಿಯಲ್ಸ್ ಜೊತೆಗೆ ಒಂದು ಕಾರ್ಯಾಚರಣೆ ಮಾಡಿ ಎಷ್ಟು ಫೇಕ್ ಇದೆ ಅಂತ ನಾವು ಪತ್ತೆ. ಅಡಿಷನಲ್ SP ಡಾಕ್ಟರ್ ಶೋಭಾರಾಣಿ, DYSP ನಾಗರಾಜು ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಗುರುಲಿಂಗಯ್ಯ, ಸಬ್ ಇನ್ಸ್ಪೆಕ್ಟರ್ KC ವಿಜಯಕುಮಾರ್, ಸಿಬ್ಬಂದಿಗಳಾದ RP ಮಂಜುನಾಥ್ ಆರೋಪಿಗಳನ್ನು ಬಂಧಿಸಲು ನೆರವಾಗಿದ್ದಾರೆಂದು SP ಡಾಕ್ಟರ್ ದಿವ್ಯಾ ಗೋಪಿನಾಥ್ ಹೇಳಿದರು. ಮಹಿಳಾ ಪ್ರಯಾಣಿಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದ KSRTC ಬಸ್ ಕಂಡಕ್ಟರ್ಗೆ ಧರ್ಮದೇಟು ನೀಡಿದ್ದ ಪ್ರಯಾಣಿಕರು ಅವರನ್ನ ವಿರುದ್ಧ ಕುಣಿಗಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಹಾಸನದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡುತ್ತಿದ್ದ ಯುವತಿಯೊಬ್ಬರಿಗೆ ಬಸ್ಸಿನ ನಿರ್ವಾಹಕ ಲೈಂಗಿಕ ಕಿರುಕುಳ ನೀಡಿದನು ಎಂದು ಸಹ ಪ್ರಯಾಣಿಕರು ನಿರ್ವಾಹಕನಿಗೆ ಧರ್ಮದೇಟು ನೀಡಿ ಕುಣಿಗಲ್ ಪೊಲೀಸರ ವಶಕ್ಕೆ ಒಪ್ಪಿಸಿದರು. ಪೆಟ್ಟದಿಂದ ನಿರ್ವಾಹಕನನ್ನ ಜವಾಹರ್ ಅಹಮದ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಬನ್ನೇರುಘಟ್ಟ ವಾಸಿ ರೇಖಾ ಹಾಸನದಿಂದ ಬೆಂಗಳೂರಿಗೆ ಹಿಂದಿರುಗಲು ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಹೊಳೆ ನರಸೀಪುರ ಘಟಕಕ್ಕೆ ಸೇರಿದ ಹಾಸನದಿಂದ ಹೊರಡುವ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಪ್ರಯಾಣಿಸಿದ್ರು. ಜಾಗ ಇಲ್ಲದ ಕಾರಣ ನಿರ್ವಾಹಕನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದು ಹಾಸನದಿಂದ ಹೊರಟು ಚನ್ನರಾಯಪಟ್ಟಣ ಬಸ್ ನಿಲ್ದಾಣದ ಮೂಲಕ ಬಸ್ ಚಲಿಸುತ್ತಿದ್ದಂತೆ ಬಸ್ನಲ್ಲಿ ದೀಪ ಆರಿದ ನಂತರ ನಿರ್ವಾಹಕ ಪಕ್ಕದಲ್ಲಿದ್ದ ರೇಖಳಿಗೆ ಲೈಂಗಿಕ ಕಿರುಕುಳ ನೀಡಿ ಮಾರ್ಗ ಮಧ್ಯೆ ಬಸ್ ನಿಲ್ಲಿಸಿದಾಗ ಚಾಕೊಲೇಟ್ ಖರೀದಿಸಿ ರೇಖಾಳಿಗೆ ನೀಡಿ ಪ್ರಯಾಣ ಮುಂದುವರೆಸಿದಂತೆ ತನ್ನ ಕೀಟಲೆ ಮುಂದುವರೆಸಿದ ಎನ್ನಲಾಗಿದೆ. ಬಸ್ ಬೆಳ್ಳೂರು ಕ್ರಾಸ್ನಿಂದ ಮುಂದುವರೆದು ಕುಣಿಗಲ್ ಮೂಲಕ ಸಾಗುವ ವೇಳೆಯಲ್ಲಿ ನಿರ್ವಾಹಕನ ಅವಧಿಯ ಆಸನದಲ್ಲಿ ಕುಳಿತಿದ್ದ ಮಹಿಳೆ ಪ್ರಯಾಣಿಕರಾದ ರೂಪಾ, ರಮ್ಯಾ ಇತರರು ನಿರ್ವಾಹಕನ ಕೀಟಲಿಗೆ ರೇಖಾ ವಿರೋಧ ವ್ಯಕ್ತಪಡಿಸಿದ್ದನ್ನ ಗಮನಿಸಿ ಯಡಿಯೂರು ಸಮೀಪ ನಿರ್ವಾಹಕನಿಗೆ ತರಾಟೆ ತೆಗೆದುಕೊಂಡು ಬಸ್ ಚಾಲನೆಯಲ್ಲಿದ್ದಾಗಲೇ ತಾಗದೆ ತೆಗೆದು ನಿರ್ವಾಹಕನನ್ನ ಇಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು.
ನಿರ್ವಾಹಕ ಏನು ಮಾಡಿಲ್ಲ ಎಂದು ಸಮರ್ಥಿಸಲು ಮುಂದಾದಾಗ ಆತ ನೀಡಿದ ಕೀಟಲಿಯನ್ನ ಕಣ್ಣಾರೆ ಕಂಡಿದ್ದ ಮಹಿಳಾ ಪ್ರಯಾಣಿಕರೇ ನಿರ್ವಾಹಕರಿಗೆ ಧರ್ಮದೀಟು ನೀಡಿದ್ರು. ನಂತರ ಸಹ ಪ್ರಯಾಣಿಕರೆಲ್ಲ ಸೇರಿಕೊಂಡು ನಿರ್ವಾಹಕರಿಗೆ ಸರಿಯಾಗಿ ಬುದ್ದಿ ಕಲಿಸಿ ಬೆಳಗಿನ ಜಾವ 5 ಗಂಟೆ ವೇಳೆಗೆ ಕುಣಿಗಲ್ ಪೊಲೀಸ್ ಠಾಣೆ ಸಮೀಪ ಬಸ್ ನಿಲ್ಲಿಸಿ ನಿರ್ವಾಹಕನನ್ನ ಪೊಲೀಸರ ವಶಕ್ಕೆ ನೀಡಿದ್ರು. ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತ ಯುವತಿ ರೇಖಾ ನೀಡಿದ ದೂರಿನ ಮೇರೆಗೆ ಕುಣಿಗಲ್ ಪಿಎಸ್ಐ ಪುಟ್ಟೇಗೌಡ ಆರೋಪಿ ನಿರ್ವಾಹಕನನ್ನ ಬಂಧಿಸಿ ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ವಿವಿಧ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ನಿವೇಶನ ರಹಿತರಿಗೆ ತ್ವರಿತವಾಗಿ ನಿವೇಶನ ವಿತರಿಸಲು ಕ್ರಮ ತೆಗೆದುಕೊಳ್ಳಿ ಎಂದು ಶಾಸಕ ಕೃಷ್ಣಾರೆಡ್ಡಿ ಅಧಿಕಾರಿಗಳಿಗೆ ತಿಳಿಸಿದರು. ಚಿಂತಾಮಣಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರು. ನಿವೇಶನದಲ್ಲಿ ವಾಸವಿರುವವನೇ ನಿವೇಶನದ ಒಡೆಯ ಎಂಬ ಸರ್ಕಾರದ ಆದೇಶದಂತೆ ತಾಲೂಕಿನ 34 ಪಂಚಾಯಿತಿಗಳ ಪೈಕಿ 12 ಪಂಚಾಯಿತಿಗಳಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಂದ ಪಡೆದ ಅರ್ಜಿಯನ್ನ ಶಾಸಕರು ಪರಿಶೀಲನೆ ನಡೆಸಿದರು. ಸೂಕ್ತ ಹಾಗೂ ಅರ್ಹ ಫಲಾನುಭವಿಗಳಿಗೆ ತ್ವರಿತವಾಗಿ ನಿವೇಶನ ಹಂಚಿಕೆ ಮಾಡುವಂತೆ ಶಾಸಕರು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತಹಸೀಲ್ದಾರ್ ಅಜಿತ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ ಡಾಬಾ ನಾಗರಾಜ್ ಮತ್ತು 14 ಪಂಚಾಯಿತಿಗಳ ಅಭಿವೃದ್ದಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಕಂದಾಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದಲ್ಲಿ ಗೃಹ ರಕ್ಷಕರ ದಿನವನ್ನು ಆಚರಿಸಲಾಯಿತು. ಗೃಹ ರಕ್ಷಕರ ಸೇವೆಯನ್ನು ಶ್ಲಾಘಿಸಲಾಯಿತು. ಗೃಹ ರಕ್ಷಕ ದಳದ ಸೇವೆ ಅಮೂಲ್ಯವಾದ ಸೇವೆಯಾಗಿದೆ. ಪೊಲೀಸರಿಗೆ ಬೆನ್ನೆಲುಬಾಗಿ ಸೇವೆ ಸಲ್ಲಿಸುವಲ್ಲಿ ದಳ ಯಶಸ್ವಿಯಾಗಿದೆ ಎಂದು ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆರ್ ವೆಂಕಟೇಶ್ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ನಡೆದ ಗೃಹ ರಕ್ಷಕ ದಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜೀವ ರಕ್ಷಣೆ, ಆಸ್ತಿ ರಕ್ಷಣೆ ಹಾಗೂ ಕಾನೂನು ಸುವ್ಯವಸ್ಥೆ ಪಾಲಿಸಲು ಗೃಹ ರಕ್ಷಕ ದಳದ ಕೊಡುಗೆ ಮಹತ್ತರವಾದುದು. ಗೃಹ ರಕ್ಷಕ ದಳದ ಸಿಬ್ಬಂದಿ ಪೊಲೀಸ್ ಇಲಾಖೆಯ ನೆರಳಿನಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಮಾಜ ಮತ್ತು ನಾಗರಿಕರ ರಕ್ಷಣೆಗೆ ಬದ್ದವಾಗಿದೆ ಎಂದು ಹೇಳಿದರು. ಕರ್ಣಶ್ರೀ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ವಿಆರ್ ಶಿವಕುಮಾರ್ ಗೌಡ ಮಾತನಾಡಿ, ಗೃಹ ರಕ್ಷಕ ದಳದಲ್ಲಿ ಸೇವೆ ನೀಡುತ್ತಿರುವ ಹೋಂಗಾರ್ಡ್ಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಮಂತ್ರಿಗಳೊಂದಿಗೆ ಮಾತನಾಡುವುದಾಗಿ ನುಡಿದರು. ಗೃಹ ರಕ್ಷಕ ದಳ ಮಾಜಿ ಘಟಕಾಧಿಕಾರಿ ರೂಪಸಿ ರಮೇಶ್ ಮಾತನಾಡಿ, ದೇಶದ ಆತಂಕಕಾರಿ ಭದ್ರತೆಯನ್ನು ಕಾಪಾಡಲು ಪೊಲೀಸ್ ವ್ಯವಸ್ಥೆಯೊಂದಿಗೆ ಕೈಜೋಡಿಸುವುದು, ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗುವುದು, ಜಾತ್ರೆ, ಉತ್ಸವ, ರಾಷ್ಟೀಯ ಹಬ್ಬಗಳ ಆಚರಣೆ, ಮುಷ್ಕರ, ಪ್ರತಿಭಟನೆ ಮುಂತಾದ ಸಂದರ್ಭದಲ್ಲಿ ಬಂದೋಬಸ್ತ್, ಚುನಾವಣೆ ಸಂದರ್ಭ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಪಡೆಯ ಜೊತೆಗೆ ಗೃಹ ರಕ್ಷಕರನ್ನು ಬಳಸಿಕೊಳ್ಳಲಾಗುತ್ತದೆ ಎಂದರು. ಸ್ವಯಂ ಮನೋಭಾವವುಳ್ಳ ಯಾರು ಬೇಕಾದರೂ ಗೃಹ ರಕ್ಷಕ ದಳಕ್ಕೆ ಸೇರಬಹುದು. ಕನಿಷ್ಠ ವಿದ್ಯಾರ್ಹತೆ 4ನೇ ತರಗತಿ ಓದಿರುವ ಅಭ್ಯರ್ಥಿಗಳು ಸರ್ಕಾರವೇ ನಿಗದಿಪಡಿಸಿದ ಅರ್ಜಿ ನಮೂನೆಯನ್ನ ಜಿಲ್ಲಾ ಕಚೇರಿಗಳಿಂದ ಪಡೆದು ವಯಸ್ಸಿನ ದಾಖಲೆ, ವಿದ್ಯಾರ್ಹತೆ, ವಾಸಸ್ಥಳಕ್ಕೆ ಸಂಬಂಧಿಸಿದ ದಾಖಲೆ, ನಕಲು ಪತ್ರ ಲಗತ್ತಿಸಿ ಅರ್ಜಿ ಸಲ್ಲಿಸಬಹುದು. ಆಯ್ಕೆಯಾದ ವ್ಯಕ್ತಿಗಳಿಗೆ 6 ತಿಂಗಳ ತರಬೇತಿ ನೀಡಲಾಗುವುದು ಎಂದು ವಿವರಿಸಿದರು. ಯಾವ ಹೆಣ್ಮಕ್ಳು ರೈತರಿಗೆ ಕಳಿಸ್ಬಿಟ್ಟಿದ್ದ ಪಾಯಿಂಟ್ ಹೋಗಿ ಆ ಹೆಣ್ಮಕ್ಳು ನಾನೇ ಕಳಿಸ್ತಿದ್ದೆ ವಾಪಸ್, ಹೋಗಪ್ಪ ಮನೆಗೆ ಹೋಗಿ ನೀವು ಅಂತ. ಹೆಣ್ಮಕ್ಳು ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಅಲ್ಲಿ ಆಫೀಸರ್ ಆಗಿ ಒಬ್ಬ ಕಮಾಂಡೆಂಟ್ ಆಗಿ ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ ನಾವು. ನಮ್ಮಲ್ಲಿ ಗೃಹ ರಕ್ಷಕ ಅಂದ್ರೆ ಕಮಾಂಡೆಂಟ್ ಬೇರೆ ಅಲ್ಲ, ಆಗಲೇ ಗೃಹ ರಕ್ಷಕ ಬೇರೆ ಅಲ್ಲ. ಕರ್ತವ್ಯ ಮಾಡುವಾಗ ನಾವೆಲ್ಲ ಒಂದೇ. ನಿಮ್ಗೇನಾದ್ರು ತುಂಬಕೊತ್ತೆ ಆಯ್ತು ತಕ್ಷಣ ನೀವು ನಿಂತಾಡೋದು ಬೇಡ, ನಿಮ್ಮ ಯೂನಿಫಾರ್ಮ್ ಅಲ್ಲಿ ಬಿಡೋದು ಬೇಡ, ಕಮಾಂಡೆಂಟ್ ಗೌನಿಗೆ ತನ್ನಿ, ಖಂಡಿತ ನಿಮ್ಗೆ ನ್ಯಾಯ ಕೊಡ್ತಾರೆ. ಬಹಳ ಪ್ರಾಮಾಣಿಕ ವ್ಯಕ್ತಿ, ಯಾವುದು ಕಾಸಿ ಕೆಲವರಲ್ಲ. ನಿಮ್ಮ ಅದೃಷ್ಟ ಈಗ ಅಧಿಕಾರ ಸಿಗೋದು. ಮನೆಯಲ್ಲಿ ಬಟ್ಟೆ ಹಾಕಿಸ್ಕೋತಾರೆ, ಅವ್ರ ಮನೆಯಲ್ಲಿ ಸಾರ್ಸೋಕೆ ಹೇಳ್ತಾರೆ ಹೋಮ್ಗಾರ್ಡ್ಸ್ನ. ನಾನು ನೋಡಿ ಇಲ್ಲಿ ಅಧಿಕಾರಿಯನ್ನ, ನಿಮ್ಮ ಅಧಿಕಾರಿ ಹೇಳಿದ್ದಾರೆ ಆರ್ಮಿ ಆರ್ಮಿನೇ ನೌಕರಿ. ಈ ಸಂದರ್ಭದಲ್ಲಿ ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯರಾದ ನರಸಿಂಹಯ್ಯ, ರೂಪಸಿ ರಮೇಶ್ ರವರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಅಗ್ನಿವಂಶಕ ಅಧಿಕಾರಿ ಎಸ್ಜೆ ಅಶೋಕ್ ಬಾಬು, ಪ್ರಭಾರಿ ಘಟಕ ಅಧಿಕಾರಿ ವೆಂಕಟರಮಣ, ಚಂದ್ರು, ಆನೇಪ, ವಿ ವೆಂಕಟೇಶ್, ನಾಗೇಂದ್ರ, ಗೀತಾ, ಮೆಹಬೂಬ ಶಾ ಹಾಜರಿದ್ದರು. ಮಾಗಡಿಯಲ್ಲಿ ಗ್ರಾಮೀಣ ಅಡಿಗೆ ಮೇಳ ಏರ್ಪಾಡಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅಡಿಗೆ ಸಿದ್ದಪಡಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು.
ಮಾಖಡಿ ಪಟ್ಟಣದ ಸರಸ್ವತಿ ವಿದ್ಯಾಮಂದಿರದ ಆವರಣದಲ್ಲಿ ಭಾಗ್ಯಲಕ್ಷ್ಮಿ ಸಂಸ್ಥೆಯಿಂದ ಎರಡು ದಿನಗಳ ಕಾಲ ಗ್ರಾಮೀಣ ಭಾಗದ ಮಹಿಳೆಯರ ಅಡುಗೆ ಪ್ರತಿಭೆ ಗುರುತಿಸುವ ಸಲುವಾಗಿ ಹಾಗೂ ಗ್ರಾಮೀಣ ನಾಗರಿಕರಿಗೆ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಬೃಹತ್ ತಿಂಡಿ ಮೇಳವನ್ನು ಏರ್ಪಡಿಸಲಾಗಿತ್ತು. ಭಾಗ್ಯಲಕ್ಷ್ಮಿ ಸಂಸ್ಥೆಯ ಅರವಿಂದ್ ಮಾತನಾಡಿ, ಈ ತಿಂಡಿ ಮೇಳವನ್ನು ನಮ್ಮ ಭಾಗ್ಯಲಕ್ಷ್ಮಿ ಸಂಸ್ಥೆಯಿಂದ ಕರ್ನಾಟಕದಾದ್ಯಂತ 45 ಸ್ಥಳಗಳಲ್ಲಿ ಆಯೋಜಿಸುವ ಉದ್ದೇಶವಿದ್ದು, ಪ್ರಪ್ರಥಮವಾಗಿ ಕೆಂಪೇಗೌಡರ ನಾಡು ಮಾಗಡಿಯಿಂದ ಆರಂಭಿಸಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿನ ಪ್ರತಿಭೆ ಅವರ ಅಡುಗೆ ಮನೆಗೆ ಸೀಮಿತವಾಗಿದ್ದು, ಈ ಕಾರ್ಯಕ್ರಮದ ಮುಖಾಂತರ ಅವರಲ್ಲಿರುವ ಪ್ರತಿಭೆಯನ್ನ ಹೊರತರುವ ಸಣ್ಣ ಪ್ರಯತ್ನ ನಮ್ಮ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ನ ಉದ್ದೇಶವಾಗಿದೆ ಎಂದರು. ತಿಂಡಿ ಮೇಳ ಮಾಡ್ತಾ ಇದ್ವಿ. ಇದು ಕರ್ನಾಟಕದಲ್ಲಿ 45 ಜಾಗದಲ್ಲಿ ಮಾಡಬೇಕು ಅಂತ ಪ್ಲಾನ್ ಇರೋದು. ಅದರದ್ದು ಮೊದಲನೇ ಸ್ಟಾರ್ಟಿಂಗ್ ಬಂದು ನಾವೀಗ ಮಾಗಡಿಯಲ್ಲಿ ಮಾಡ್ತಾ ಇದ್ದೀವಿ. ಮಾಗಡಿನಲ್ಲಿ ಈ ತಿಂಡಿ ಮೇಳದ ಸ್ಪೆಷಾಲಿಟಿ ಏನಂದ್ರೆ, ಬರೀ ಸ್ಟಾಲ್ಗಳು ಬರೀ ತಿನ್ನಕ್ಕೆ ಅಲ್ಲ, ಬಹಳ ಕಾಂಪಿಟೇಷನ್ಸ್ ಇರುತ್ತೆ. ಅದರಲ್ಲಿ ಮುಖ್ಯವಾದದ್ದು ಅಡುಗೆ ಮಹಾರಾಣಿ ಅಂತ ಒಂದು ಕಾಂಪಿಟೇಷನ್. ಈ ಕಾಂಪಿಟೇಷನ್ ಅಲ್ಲಿ ಎರಡು ಸುತ್ತಿರುತ್ತೆ. ನಿನ್ನೆ ಒಂದು ರೌಂಡ್ ಆಯಿತು, ಇವತ್ತು ಫೈನಲ್ಸ್ ಆಗ್ತಾ ಇದೆ. ಎಲ್ಲ ಅಡುಗೆ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇನ್ನು ತಿಂಡಿ ಮೇಳದಲ್ಲಿ ಸ್ಪರ್ಧಿಸಿದ ಸ್ಥಳೀಯ ಗೃಹಿಣಿ ವಸಂತ ಸುರೇಂದ್ರನಾಥ್ ಮಾತನಾಡಿ, ನಮ್ಮ ಗ್ರಾಮೀಣ ಮಹಿಳೆಯರ ಬದುಕು ಅಡುಗೆ ಮಾಡುವುದರಲ್ಲೇ ಕಳೆಯುತ್ತೇವೆ. ಮನೆಯಲ್ಲಿ ವಿಧ ವಿಧವಾದ ರುಚಿಕರವಾದ ಅಡುಗೆ ತಯಾರಿಸಿದ್ರೂ ಸಹ ಗುರುತಿಸಿಕೊಳ್ಳಲು ಸಾಧ್ಯವಿಲ್ಲದ ಸ್ಥಿತಿ ಇದೆ ಎಂದರು. ಈ ನಿಟ್ಟನಲ್ಲಿ ಭಾಗ್ಯಲಕ್ಷ್ಮಿ ಸಂಸ್ಥೆಯವರು ಈ ರೀತಿಯ ಮೇಳ ಏರ್ಪಡಿಸಿರುವುದು ಸಂತಸದ ವಿಷಯ ಎಂದರು. ಗ್ರಾಮಾಂತರ ಪ್ರದೇಶ ಸರ್, ಅದಕ್ಕೂ ಎಲ್ಲಾ ಹಳ್ಳಿಗಳಿಂದಲೂ ನಿನ್ನೆ ಬಂದು ಮಾಡಿದ್ರು, ಅದೆಲ್ಲ ತುಂಬಾ ಸಂತೋಷ ಆಯ್ತು ಅಂತ ಅನ್ಸುತ್ತೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವಾಗ್ಲೂ ಹಿಂದುಳಿಬಾರ್ದು, ಮಾಗಡಿಯವರು ಕೂಡ ಹಿಂದುಳಿಬಾರ್ದು ಅಂತಾನೆ ನನ್ನ ಉದ್ದೇಶ. ಈ ಒಂದು ಪ್ರೋಗ್ರಾಮ್ ಹೆಚ್ಚು ಹೆಚ್ಚಿಗೆ ಹೌದು ಸರ್, ಖಂಡಿತ ಖಂಡಿತ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಸರ್. ಬೆಂಗಳೂರು ಒಂದೇ ಅಲ್ಲ ಸರ್, ನಮ್ಮನ್ನು ಗುರುತಿಸಬೇಕು, ನಮಗೆಲ್ಲ ತುಂಬಾ ಸಂತೋಷ ಕೊಡಬೇಕು ಅಂತ. ತಿಂಡಿ ಮೇಳದಲ್ಲಿ ಹಲವಾರು ಬಗೆಯ ತಿಂಡಿಗಳನ್ನ ಗೃಹಿಣಿಯರು ತಯಾರಿಸಿದ್ರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಗ್ ವಾರ್ತೆಗಳು.